ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಹಾಗೂ ಪ್ರತಿಪಕ್ಷ ನಾಯಕರಾಗಿರುವಂಥ ಬೊಮ್ಮಾಯಿ ಜಿಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇನ್ನಿತ ಎಲ್ಲ ನಮ್ಮ ಸಚಿವರು ಮತ್ತು ಇದೇ ಹಿರಿಯ ಸಾಹಸಕ ಬಹಳಷ್ಟು ಜನ ಆಯಿತು ಮಾತಾಡಿ ತಮ್ಮ ಸಲಹೆ ಸೂಚನೆ ಮತ್ತು ನನಗೆ ತಮ್ಮ ಮಾರ್ಗದರ್ಶನ ತಾವೆಲ್ಲ ನೀಡಿದ್ದೀರಿ ಖಂಡಿತವಾಗಿಯೂ ನೀವು ಇಟ್ಟಂಥ ವಿಶ್ವಾಸಕ್ಕೆ ಅನುಗುಣವಾಗಿ ನನ್ನ ಸಭಾಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿಕೊಂಡು ಈ ಒಂದು ಗೌರಿತವಾದ ಸಂವಿಧಾನವಾದ ಸ್ಥಾನಕ್ಕೆ ಗೌರವವಾದ ಕೆಲಸ ಖಂಡಿತವನ್ನು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಚರ್ಚೆಯಲ್ಲಿಗೆ ಮುಗಿಸಿಕೊಂಡು ಎಲ್ಲರಿಗೂ ನದ ಸಲ್ಲಿಸಿ ಚರ್ಚೆ ಮುಗಿಸಿಕೊಂಡು ಆತ್ಮೇರೆ ಮೊದಲಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯಜಿ ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಹಾಗೂ ನೂತನ ವಿಧಾನಸಭೆಗೆ ಚುನಾಯಿತರಾಗಿ ಬಂದಿರುವಂತಹ ಎಲ್ಲ ಹಿರಿಯ ಮತ್ತು ಕಿರಿಯ ಶಾಸಕರು ಸಚಿವರನ್ನು ನಾನು ವಿಶೇಷವಾಗಿ ಅಭಿನಂದಿಸಲು ಶುಭಾಶಯ ಇವತ್ತು ಸಲ್ಲಿಸ್ತೇನೆ ಸುಮಾರು ಎಪ್ಪತ್ತೈದು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವಂತಹ ಸಂಸದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಅದರಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ಕರ್ನಾಟಕ ಅಂದರೆ ಅವತ್ತಿನ ಮೈಸೂರು ಪ್ರಾಂತ್ಯ ಇವತ್ತು ವಿಶೇಷವಾದ ಅದಕ್ಕೂ ಸ್ಥಾನ ಇದೆ ಯಾಕೆಂತ ಹೇಳಿದರೆ ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಏನಾದರೂ ಇವತ್ತು ಜನಪ್ರತಿನಿಧಿಗಳ ಪ್ರಜಾಪ್ರಭುತ್ವ ಎಂಬು ಎಲ್ಲಿ ಅದು ಸ್ಥಾಪನೆ ಆಗಿದ್ದರೆ ಅದು ಮೈಸೂರು ಪ್ರಾಂತ್ಯದಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆವತ್ತಿನ ಕಾಲದಲ್ಲಿ ಬಹುಶಃ ಇವತ್ತು ಬ್ರಿಟಿಷರು ಅದನ್ನು ಭಾಳಷ್ಟು ವಿರುದ್ಧ ಮಾಡಿದರೂ ಕೂಡ ಅವತ್ತಿನ ರಾಜರಾದಂತಹ ಶ್ರೀಮಾನ್ ಚಾಮರಾಜ್ ಒಡೆಯರವರು ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ದರ್ ಒಡೆಯರ್ ಅವರು ವಿಶೇಷವಾದ ಆ ಒಂದು ನೇತೃತ್ವ ವಹಿಸಿಕೊಂಡು ಅದನ್ನು ಸ್ಥಾಪಿಸಿದ್ದು ನಾವು ಕೂಡ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ಅದರ ಗೌರವನ ಉಳಿಸುವಂಥ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕರ್ನಾಟಕ ವಿಧಾನಸಭೆ ಸ್ಪೀಕರ್ ಆಗಿ ನಾನು ಈ ದಿನ ನನ್ನ ಕಿರಿಯ ವಯಸ್ಸಿನಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದೆ ಎಂದು ಹೇಳಲು ನನಗೆ ಹೆಮ್ಮೆ ಪಡುತ್ತೇನೆ ಮತ್ತು ಇದು ನನಗೆ ಸಿಕ್ಕಿದಂಥ ಸೌಭಾಗ್ಯ ಅಂತ ನಾನು ಕೂಡ ತಿಳಿಸ್ಕೊಳ್ಳಿ ಬಯಸ್ತೇನೆ ಇದಕ್ಕಾಗಿ ನಾನು ನನ್ನ ಮೇಲೆ ಇಟ್ಟ ವಿಶ್ವಾಸ ಇಟ್ಟಂಥ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರಿಗೆ ಅದಿತಿ ಇವತ್ತು ಅವಿರುದ್ಧವೈಕೆ ಮಾಡಲಿ ಕೊಟ್ಟಂತಹ ಪ್ರತಿಪಕ್ಷ ನಾಯಕರ ಬೊಮ್ಮೆಯವರಿಗೆ ಪಕ್ಷದ ಅಧ್ಯಕ್ಷರಾಗಿಂತ ಹಾಗೂ ಉಪಮುಖ್ಯ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ನಮ್ಮ ಹಿರಿಯ ಕಿರಿಯ ನಾಯಕರಿಗೆ ಜೊತೆಯಲ್ಲಿ ನನ್ನನ್ನು ವಿಶೇಷವಾದಕ್ಕೆ ಆ ಪ್ರೇರಣೆ ಮತ್ತು ಇದಕ್ಕೆ ಒಂದು ಆ ಒಂದು ಸೂಚನೆ ಕೊಟ್ಟಂತಹ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಭ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ರಾಹುಲ್ ಗಾಂಧೀಜಿಯವರಿಗೆ ನಮ್ಮ ಹಿರಿಯ ನಾಯಕರಂಥ ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ಮತ್ತು ಇನ್ನಿತರ ನಾಯಕರಿ ಕೂಡ ನಾನು ಬಹುಶಃ ಅವರನ್ನು ನನಗೆ ಧನ್ಯವಾದ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ಈ ಒಂದು ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಸರ್ವ ದೇವರು ನನ್ನ ತಂದೆ ತಾಯಂದಿರು ನನ್ನ ಕ್ಷೇತ್ರದ ಮತದಾರರು ನಮ್ಮ ಜಿಲ್ಲೆಯ ಎಲ್ಲ ನನ್ನ ಮತ್ತು ಎಲ್ಲ ಧಾರ್ಮಿಕದ ಎಲ್ಲ ಜಾತಿ ಎಲ್ಲ ಧರ್ಮದ ನಮ್ಮ ದ ನನಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ನಮ್ಮ ಧಾರ್ಮಿಕ ಮುಖಂಡಗಳನ್ನು ಕೂಡ ನಾನು ಇವತ್ತು ದಂಡವನ್ನು ಸಲ್ಲಿಸಿ ನಾನು ವಿದ್ಯಾರ್ಥಿ ದಿಸೆಯಿಂದಲೇ ಸಕ್ರವಾದಿಕ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಜೊತೆಯಲ್ಲಿ ಇವತ್ತು ರಾಜಕೀಯ ಕ್ಷೇತ್ರ ಕಾಲಿಟ್ಟ ಸಂದರ್ಭದಲ್ಲಿ ನನಗೆ ಅವತ್ತಿನಿಂದಲೂ ಇವತ್ತಿನವರು ಕೂಡ ಆ ಈ ಒಂದು ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ ಮಾರ್ಗದರ್ಶಕ ಕೊಟ್ಟಂಥ ಸನ್ಮಾನ್ಯ ಜಿ ಜನಾರ್ದನ್ ಪೂಜಾರಿ ಅವರು ನಮ್ಮನ್ನು ಅಗಲಿದಂಥ ಹಿರಿಯ ನಾಯಕನ ಆಸ್ಕರ್ ಫೆರ್ನಾಂಡಿಸ್ಜಿಯವರು ಅದೇ ರೀತಿ ಈಗ ಇದ್ದು ಬಹುಶಃ ನಮ್ಮ ಮುಖ್ಯ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ನಮ್ಮ ಜಿಲ್ಲೆಯವರಾಗಿದ್ದು ಇವರನ್ನು ಕೂಡ ನಾನು ಇದು ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸಿ ನನ್ನ ಕ್ಷೇತ್ರದಲ್ಲಿ ನಾನೊಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಕ್ಷೇತ್ರ ಜ ಗೌರವ ಉಳಿಸಿಕೊಳ್ಳುವಂತಹ ವ್ಯಕ್ತಿತ್ವ ರೂಪಿಸಿಕೊಲಿಕ್ಕೆ ನನಗೆ ಪ್ರೇರಣೆ ಆಗಿದ್ದಂತಹ ನಮ್ಮ ಕ್ಷೇತ್ರದ ಪ್ರಪದ ಶಾಸಕ ಗಜಾನನ್ ಪಂಡಿತ್ ಇರಲಿ ರಾಮಚಂದ್ರ ರಾವ್ ಇರಲಿ ಕೃಷ್ಣ ಶೆಟ್ಟಿಯವ್ರು ಇರಲಿ ಜಯರಾಮ್ ಶೆಟ್ಟಿಯವರು ಇರಲಿ ಬಿ ಎಂ ಇದ್ದಿನಬ್ಬ ಅವರು ಇರಲಿ ಅದಕ್ಕೆ ಎಲ್ಲ ಶಾಸ ನನ್ನಶ ಯಾರು ಪ್ರತಿನಿಧಿಸಿ ಆ ಗೌರವ ಉಳಿಸಿಕೊಂಡು ಬಂದಿದ್ದಾರಾ ಅದನ್ನು ಮುಂದೆ ತಕೊಂಡು ಹೋಗ್ಲಿಕ್ಕೆ ಕೂಡ ಅವರು ನನಗೆ ದೊಡ್ಡ ಮಟ್ಟದ ಪ್ರೇರಣೆ ತೇಳ್ಕೊಂಡು ಅವ್ರಿಗೂ ಕೂಡ ನಾನು ಇವತ್ತು ಸ್ಮರಿಸುವ ಧನ್ಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಈ ಸಂದರ್ಭದಲ್ಲಿ ಭಾರತ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಸ್ವತಂತ್ರ ಹೋರಾಟದ ಪಿತಾಮಹ ಮಹಾತ್ಮ ಗಾಂಧೀಜಿ ಅದೇ ರೀತಿ ಭಾರತದ ಪ್ರಜಾಪ್ರಭದ ಮೌಲ್ಯಗಳ ಪಿತಾಮಹ ಎನಿಸಿಕೊಂಡಿರುವಂತಹ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಲು ಬಯಸ್ತೇನೆ ತುಳುನಾಡಿನ ಪ್ರದೇಶದವನು ನಾನು ಬಹುಶಃ ಈಗಾಗಲೇ ಹೇಳಿಲ್ಲ ಅದೇ ನಮ್ಮ ಕನ್ನಡ ತುಳು ಬೇರೆ ಇದೆಲ್ಲ ಮಿಕ್ಸ್ ಆಗಿರೋದು ಒಂದು ಕನ್ನಡ ಭಾಷೆ ಇವತ್ತು ಆಗಿದೆ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಇದನ್ನೆಲ್ಲ ನಮ್ಮ ಭಾಷೆ ಅಂತ ಅಂತಾವೆಲ್ಲವತ್ತು ಅರ್ಥ ಖಂಡಿತ ಮಾಡಿಕೊಳ್ತೀರಂತೇಳಿ ಅರ್ಥ ಮಾಡಿಕೊಳ್ಳದವರು ಮುಂದಿನ ಕೆಲವು ದಿನಗಳಲ್ಲಿ ನಾನು ಮಾತಾಡಾಗ ನಿಮ್ಗೆ ಅರ್ಥ ಅದು ಅಭ್ಯಾಸ ಆಗಿ ತಾವೆಲ್ಲ ಅರ್ಥ ಮಾಡ್ತೀರಂತ ಹೇಳಿ ಬಹಳ ಸ್ಪಷ್ಟವಾಗಿ ನನಗೆ ಅರ್ಥ ಆಗ್ತದೆ ಆದಾಗ ನಮ್ಮ ತುಳಿನಾಡಿನಲ್ಲಿ ಬಹುಶಃ ಹೊತ್ತು ಈಗಾಗಲೇ ಹೇಳಿದಾಗೆ ಈ ಒಂದು ಸಬ್ಬತ್ತ ಸ್ಥಾನದಲ್ಲಿ ನಮ್ಮ ಅತ್ಯಂತ ಗೌರವ ಮತ್ತು ಹೆಸರು ಪಡೆದಂಥ ಮತ್ತು ಈ ಒಂದು ಸ್ಥಾನಕ್ಕೆ ಗೌರವ ಪಟ್ಟಂಥ ವೈಕುಂಠ ಬಾಳಿಗರವರಲ್ಲಿ ಅದು ರೀತಿ ನಮ್ಮ ದೇಶದ ಆ ಒಂದು ಲೋಕಸಭೆಯಲ್ಲಿ ಆ ಸ್ಪೀಕರ್ ಆಗಿ ಅವತ್ತಿನ ಕಾಲದಲ್ಲಿ ಅತ್ಯಂತ ಗೌರವ ದ್ವಿವಂಗತ ಹಿರಿಯಂಥ ಕೆ ಎಸ್ ಹೆಗ್ಡೆ ಅವರು ಬಹುಶಃ ನಮ್ಮ ತುಳುನಾಡು ಜಿಲ್ಲೆಯಿಂದ ಪ್ರತಿನಿಧಿಸಿದ್ದವರು ಅವರು ಇಟ್ಟಂಥ ಆ ಕೊಟ್ಟಂಥ ಏನು ಮಾರ್ಗದರ್ಶನ ಮತ್ತು ಗೌರವವನ್ನು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ ನಾನು ಕೂಡ ಒಬ್ಬ ಸೋದರನಾಗಿ ಬಹುಶಃ ಈ ಒಂದು ಬೀದಿ ಪೀಠದಲ್ಲಿ ಕೂತ್ಕೊಂಡು ಇದರ ಗೌರವವನ್ನು ಉಳಿಸಿಕೊಂಡಂಥ ಕೆಲಸ ನಿಮ್ಮೆಲ್ಲ ಸಾಕ ಮುಖಾಂತರ ಮಾಡ್ತಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಹನ್ನೆರಡನೇ ಶತಮಾನದಲ್ಲಿ ಜಗತ್ತಿಗೆ ಮೊದಲು ಮೊದಲ ಬಯಲು ಸಂಸತ್ತು ಅದಾರ್ಥ ಅನುಭವ ಮಂಟಪವನ್ನು ನೀಡಿದ ನಾಡು ನಮ್ಮದೆಂಬ ಹೆಮ್ಮೆ ನಮಗೆಲ್ಲದಾಗಿದೆ ಸ್ಪೀಕರಾಗಿ ಅವಿರೋಧವಾಗಿ ಆಯ್ಕೆಯಾದ ನಾನೊಬ್ಬನೇ ಅಲ್ಲ ಚುನಾಯಿತರಾಗಿ ಸದನಕ್ಕೆ ಬಂದಿರುವ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜನಪರ ಸೇವೆ ಜನಹಿತ ಹಾಗೂ ನಾಡಿನ ಹಿತವೇ ನಮ್ಮೆಲ್ಲ ಮೊದತೆ ಆದ್ಯತೆ ಆಗಿರಬೇಕೆಂದು ನಾನು ತಿಳಿಸಿ ಬಯಸ್ತೇನೆ ಭಾರತ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಲ್ಲಿ ಸಂವಿಧಾನ ಕೊಟ್ಟಿರೋ ಮೌಲ್ಯಗಳು ಮುಖ್ಯ ಎಂದು ನಾನು ಭಾವಿಸ್ತೇನೆ ಎಲ್ಲ ಸಂವಿಧಾನಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದಲೇ ನಾನು ಈ ಸದನದ ಸ್ಪೀಕರ್ ಆಗುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ ಎಂದು ನಿಮ್ಮೆಲ್ಲರ ಎದುರು ತುಂಬ ತುಂಬ ಪ್ರಾಮಾಣಿಕತೆಯಿಂದ ನಿವೇದಿಸಿಕೊಳ್ಳುತ್ತಿದ್ದೇನೆ ನನಗೆ ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸದನದ ನಾಯಕರಿಗೆ ಅದೇ ರೀತಿ ಉಪನಾಯಕರಿಗೆ ಇಂಥೆಲ್ಲ ಮುಖಂಡರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲು ಬಯಸ್ತೇನೆ ನಮಗೆಲ್ಲರಿಗೂ ತಾತ್ವಿಕ ಅಭಿಪ್ರಾಯ ಭೇದಗಳಿರಬಹುದು ಆದರೆ ನಾವೆಲ್ಲರೂ ಸಹ ಪರಸ್ಪರ ಶತ್ರುಗಳಲ್ಲ ನಾಡಿನ ಜನ ಹಿತವೇ ನಮ್ಮೆಲ್ಲರ ಆಶ ಎಂಬುದನ್ನು ಮರೆದಿರೋಣ ನಾವು ಮಂಡಿಸುವಂತಹ ಚರ್ಚಿಸುವಂತಹ ವಿಚಾರಗಳು ಈ ರಾಜ್ಯದ ಶ್ರೀ ಜನಸಾಮಾನ್ಯರ ವಿಚಾರವಾಗಿರಬೇಕು ಈ ನಾಡಿನ ರೈತರ ಶ್ರಮಿಕರ ಬಡವರ ಮಹಿಳೆಯರ ಯುವಕರ ವಿದ್ಯಾರ್ಥಿಗಳ ಒಳಗೊಂಡಂತೆ ರಾಜ್ಯದ ಸಮಸ್ತ ಜನರ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಇಲ್ಲಿ ಪ್ರಸ್ತಾವ ಮಾಡಬೇಕೆಂದು ವಿನಂತಿಸ್ತೇನೆ ಈ ರೀತಿಯಾಗಿ ಪ್ರಸ್ತಾವನೆಯನ್ನು ಆರೋಗ್ಯಕರವಾದ ಚರ್ಚೆಯನ್ನು ಮಾಡುವ ಮೂಲಕ ಇಡೀ ರಾಜ್ಯದ ಜನ ತಾವು ಆಯ್ಕೆ ಮಾಡಿ ಕಲಿಸಿರುವಂಥ ಪ್ರತಿನಿಧಿಗಳು ನಮ್ಮೆಲ್ಲರ ವಿಚಾರಗಳನ್ನು ಈ ಸದನದಲ್ಲಿ ಸಶಕ್ತವಾಗಿ ಮಂಡಿಸುತ್ತಾರೆ ಎಂದು ಹೆಮ್ಮೆ ಪಡುವಂತೆ ನಮ್ಮೆಲ್ಲರ ನಡೆ ಇರಲಿ ಎಂದು ನಾನು ಆಶಿಸ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸದನದಲ್ಲಿ ಹಲವಾರು ಹಿರಿಯ ಸದಸ್ಯರುಗಳು ಆಡಳಿತ ಪಕ್ಷದಲ್ಲಿ ಮತ್ತು ವಿರೋಧ ಪಕ್ಷಗಳಲ್ಲಿ ಆಯ್ಕೆಯಾಗಿ ಬಂದಿರ್ತಾರೆ ಅವರುಗಳು ಎಲ್ಲರೂ ಕೂಡ ಅನುಭವಗಳಾಗಿದ್ದಾರೆ ಅದೇ ರೀತಿ ಉತ್ಸಾಹಿಗಳಾಗಿರುವ ಮೊದಲ ಬಾರಿಗೆ ಸದನವನ್ನು ಪ್ರವೇಶ ಮಾಡಿರುವ ಹಲವಾರು ಶಾಸಕರು ಮಿತ್ರರು ಇಲ್ಲಿ ಆಯ್ಕೆಯಾಗಿ ಬಂದಿದ್ದೀರಿ ಎಲ್ಲ ಶಾಸಕರ ಗೌರವವನ್ನು ಪಕ್ಷಭೇದವಿಲ್ಲದೆ ಎತ್ತಿ ಇಡುವಂತಹ ಎಲ್ಲ ಶಾಸಕರ ಗೌರವಗಳನ್ನು ನಾಡಿನ ಹೆದರು ಸಶಕ್ತವಾಗಿ ಕಾಪಾಡುವುದನ್ನು ನನ್ನ ಜವಾಬ್ದಾರಿಗೆ ನಾನು ಭಾವಿಸ್ತೇನೆ ನಾನು ಇಲ್ಲಿರುವ ಎಲ್ಲ ಶಾಸಕರ ಕಸ್ಟೋಡಿಯನ್ ಆಗಿ ಕಾರ್ಯನಿರ್ವಹಿಸ್ತೇನೆಂದು ಹಾಗೂ ಯಾವುದೇ ಒಂದು ಪಕ್ಷ ಗುಂಪಿನ ಪರವಾಗಿ ಕಾರ್ಯನಿರ್ವಹಿಸಲು ಈ ಸ್ಥಾನದಲ್ಲಿ ಕುಳಿತಿಲ್ಲ ಅದೇ ರೀತಿಯ ನಾನು ಸಹ ಒಬ್ಬ ಕಾನೂನಿನ ಪದವಿ ವಿದ್ಯಾರ್ಥಿಯಾಗಿ ಕಾನೂನು ಪದವಿದಾರನಾಗಿ ನನಗೆ ಸಿಕ್ಕಿರುವಂಥ ಈ ಸಂವಿಧಾನದ ಜವಾಬ್ದಾರಿಯನ್ನು ಅತ್ಯಂತ ಶ್ರದ್ಧಾಪೂರಕವಾಗಿ ನಿರ್ವಹಿಸ್ತೇನೆಂದು ಹೇಳಲು ಬಯಸ್ತೇನೆ ಈ ಜವಾಬ್ದಾರಿ ನನ್ನ ರಾಜ್ಯಕ್ಕೆ ಸಾಮಾಜಿಕ ಜೀವನ ದೊಡ್ಡ ಘಟ್ಟವೆಂದು ಭಾವಿಸ್ತೇನೆ ಎಷ್ಟೋ ಜನರು ಹೇಳ್ತಾರೆ ಸ್ಪೀಕರ್ ಜವಾಬ್ದಾರಿಗಿಂತ ಮಂತ್ರಿ ಪದವಿ ಉತ್ತಮವೆಂದು ಆದರೆ ನಾನು ಗಾಂಧಿ ಕೊಟ್ಟ ಗಾಂಧಿ ಕೊಟ್ಟ ಅಂಬೇಡ್ಕರ್ ಕೊಟ್ಟ ಅದೇ ರೀತಿ ಭಾರತದ ಸರ್ವಶ್ರೇಷ್ಠ ಚಿಂತಕರು ಕೊಟ್ಟಿರುವ ಮಾರ್ಗಗಳೇ ಮುಖ್ಯವೆಂದು ಭಾವಿಸಿರುವೆ ಹಾಗೂ ನಾನು ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಈ ಸ್ಪೀಕರ್ ಹುದ್ದೆಯಲ್ಲಿ ಕುಳಿತಿರುವುದು ಸೌಭಾಗ್ಯವೆಂದು ಭಾವಿಸಿದ್ದೇನೆ ಈ ಸದನದಲ್ಲಿ ಹಲವಾರು ಮಹಾಮಣಿಯರು ಯೋಗ್ಯರು ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಈ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿದ ಎಲ್ಲ ಹಿರಿಯರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವೆನು ಸ್ಪೀಕರ್ ಜವಾಬ್ದಾರಿ ಕೂಡ ಶಾಸಕರು ಸಚಿವರಂತೆ ಜನಸೇವೆ ಮಾಡಿ ಜನಸೇವೆ ಮಾಡುವ ಕಾರ್ಯವೆಂದೇ ಭಾವಿಸಿರುವ ನಾನು ಇಲ್ಲಿ ಸದನದ ಅಖಂಡತೆಯನ್ನು ಗೌರವವನ್ನು ನಾಡಿನ ಸಕಲ ಸಮುದಾಯಗಳೆದುರು ಎತ್ತಿ ಹಿಡಿಯುವ ಒಂದು ಸ್ಥಾನದಲ್ಲಿ ಕುಳಿತಿದ್ದೇನೆಂದು ಹೆಮ್ಮೆಯಿಂದ ಹೇಳ್ತಿರುವೆನು ಮತ್ತೊಂದು ವಿಶೇಷ ಏನೆಂದು ಹೇಳಿದರೆ ನಾನು ಈ ದಿನ ಹಿರಿಯ ಮತ್ತು ಕಿರಿಯ ಶಾಸಕರ ನಡುವೆ ಒಂದು ಕೊಂಡಿಯಾಗಿ ಈ ಸದನದಲ್ಲಿ ಕುಳಿತಿರುವೆನು ಇಂಥ ಸಂದರ್ಭದಲ್ಲಿ ನನ್ನ ಕಿರಿಯ ಮಿತ್ರರಿಗೆ ಸಲಹೆ ಏನಂತ ಹೇಳಿದರೆ ಸದನದಲ್ಲಿರುವ ಹಿರಿಯರ ಅನುಭವ ಮಾತು ಅನುಭವದ ಮಾತುಗಳನ್ನು ಗಂಭೀರವಾಗಿ ಆಲಿಸಿ ಪಕ್ಷಭೇದಗಳು ಮರೆತು ಆ ಹಿರಿಯರ ಮಾತನಾಡುವ ವಿಚಾರಗಳನ್ನು ನೀವು ಗ್ರಹಿಸಬೇಕು ಎಂದು ನಾನು ವಿನಂತಿ ಮಾಡುತ್ತೇನೆ ಅದೇ ರೀತಿಯಾಗಿ ರೂಲ್ ಬುಕ್ಕನ್ನು ಸಂವಿಧಾನದ ವಿಚಾರಗಳನ್ನು ನೀವೆಲ್ಲ ಅರಿಯಬೇಕು ಅದಕ್ಕಾಗಿ ಇಲ್ಲಿರುವ ಗ್ರಂಥಗಳನ್ನು ತಾವೆಲ್ಲ ಸದುಪಯೋಗಪಡಿಸಿಕೊಳ್ಬೇಕು ಎಂದು ತಿಳಿಸಲು ಬಯಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಒಂದು ಮಾತನ್ನು ನಾವೆಂದೂ ಕೂಡ ಮರೆಯಬಾರದು ಯಾರು ಸರಿಯಾದ ಇತಿಹಾಸವನ್ನು ಅರಿಯುವುದಿಲ್ಲವೋ ಅವರು ಸರಿಯಾದ ಇತಿಹಾಸವನ್ನು ಸೃಷ್ಟಿಸಲಾರರು ಹಾಗೂ ಸರಿಯಾದ ವರ್ತಮಾನವನ್ನು ಭವಿಷ್ಯವನ್ನು ಅರಿಯಲು ಅವರಿಗೆ ಸಾಧ್ಯವಾಗುವುದಿಲ್ಲ ಎಂಬ ಮಾತು ನಮಗೆ ಸದಾ ಎಚ್ಚರಿಕೆ ಹೊಂದಿರಬೇಕು ಹಾಗಾಗಿ ಸರಿಯಾದ ವರ್ತಮಾನ ಮತ್ತು ಸರಿಯಾದ ಭವಿಷ್ಯನು ನಿರ್ಮಾಣ ಮಾಡುವಂಥ ಸಲುವಾಗಿ ನಾವೆಲ್ಲರೂ ಸೇರಿ ಇತಿಹಾಸವನ್ನು ಓದಬೇಕಾಗಿದೆ ಆ ಕಾರಣಕ್ಕಾಗಿಯೇ ನಮ್ಮ ಗ್ರಂಥಾಲಯವನ್ನು ಹಿರಿಯರ ಅನುಭವವನ್ನು ಪಡೆಯುವಂತಾಗಬೇಕು ಎಂದು ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ ನಾನಿಲ್ಲಿ ಹೇಳಬಯಸುವ ಮತ್ತೊಂದು ಪ್ರಮುಖ ವಿಚಾರ ಅಂದರೆ ನಾನು ಈ ಮೊದಲೇ ಪ್ರಸ್ತಾಪಿಸಿದಂತೆ ಈ ಸಂದಲ್ಲಿ ಜಾತಿ ಮತ ಧರ್ಮ ಭಾಷೆಗಳನ್ನು ಮೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವೇ ಸರ್ವೋಚ್ಚ ಧರ್ಮ ಗ್ರಂಥವೆಂದು ಭಾವಿಸಿ ನಾವೆಲ್ಲ ಕಾರ್ಯನಿರ್ವಹಿಸೋಣ ಈ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಸದನಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರ ಗೌರವವನ್ನು ಹಕ್ಕುಗಳನ್ನು ಜರಪರ ಕಾಳಜಿಯನ್ನು ನಾಡಿನ ಜನರು ಹಿಡಿಯುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಈ ಹಿಂದಿನ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗ ಕೈಗೊಂಡ ತೀರ್ಮಾನಗಳು ಹಾಗೂ ಅದೇ ರೀತಿ ಸಂವಿಧಾನಿಕ ಮೌಲ್ಯಗಳನ್ನು ಹಿಡಿಯುವ ನಿಟ್ಟಿನಲ್ಲಿ ಅವರುಗಳ ಕಾರ್ಯನಿರ್ವಹಿಸಿದಂಥ ರೀತಿಗಳ ರೀತಿಯನ್ನು ಸಹಿತ ನಾನು ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡುತ್ತೇನೆ ನಿಮಗೆಲ್ಲ ತಿಳಿದಿರುವಂತೆ ನ್ಯಾಯಾಲಯಗಳಲ್ಲಿ ಒಂದು ಮಾತು ಬರುತ್ತದೆ ನ್ಯಾಯವಾದಿಗಳಾಗಿ ಕುರಿತವರು ಪ್ರತಿನಿತ್ಯ ವಕೀಲಗಳ ವಾದ ಪ್ರತಿವಾದವನ್ನು ಕೇಳುತ್ತಾ ಪರಿಪಕ್ವವಾಗುತ್ತಾರೆ ಅದೇ ರೀತಿ ನಾನು ಆಡಳಿತ ಪಕ್ಷ ಪ್ರತಿಪಕ್ಷ ಸ್ವತಂತ್ರ ಪಕ್ಷ ಪ್ರತಿಯೊಬ್ಬರ ಅಭಿಪ್ರಾಯಗಳಿಗೆ ಕೂಡ ಗೌರವವನ್ನು ಕೊಡುತ್ತೇನೆ ನಿಮ್ಮೆಲ್ಲ ಅಭಿಪ್ರಾಯಗಳನ್ನು ನಾನು ಪರಿಗಣಿಸುತ್ತಾ ನಾನು ಸಹ ಪರಿಪಕ್ವವಾಗುವ ದಾರಿಯಲ್ಲಿ ಮುಂದುವರಿಯುತ್ತೇನೆ ಬಲಿಷ್ಠ ಭಾರತದ ಎಪ್ಪತ್ತೈದನೇ ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ಕರ್ನಾಟಕದ ಸ್ಪೀಕರ್ ಆಗಿ ಬಹುಶಃ ತಾವು ನನ್ನನ್ನು ಇವತ್ತು ಜಾಬ್ಸ್ನ ಕೂತ್ಕೊಳಿಸಿದ್ವಿ ಕರ್ನಾಟಕದ ನಾಡಗೀತೆಯಲ್ಲಿ ರಾಷ್ಟ್ರಕವಿ ಕುವೆಂಪುರವರು ಪ್ರತಿಪಾದಿಸಿದಂತೆ ಜಯ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಮಹತ್ವ ಭಾರತದ ನಿರ್ಮಾಣಕ್ಕೆ ಕರ್ನಾಟಕದ ಪಾಲು ಹೆಚ್ಚಾಗಿರಲಿ ಎಂದು ನಾವೆಲ್ಲರೂ ಕೂಡ ಆಶಿಸೋಣ ಅದೇ ರೀತಿಯಲ್ಲಿ ನಮ್ಮ ಜನಪ್ರತಿ ಎಷ್ಟು ಜವಾಬ್ದಾರಿ ಇದೆಯಾ ಅಷ್ಟೇ ಜವಾಬ್ದಾರಿ ಬಹುಶಃ ಇವತ್ತು ನಮ್ಮ ಇನ್ನೂ ನಮ್ಮ ಅಂಗವಾಗಿರುವಂಥ ಪ್ರತಿಕಾ ಕೂಡ ಇದೆ ಮಹಾತ್ಮ ಗಾಂಧೀಜಿಯವರು ಕೂಡ ಮಾಧ್ಯಮವನ್ನು ಮತ್ತು ಪತ್ರಗಳನ್ನು ಅವರು ಬಹುಶಃ ಇವತ್ತು ನಡೆಸಿದ್ರು ಅವರು ಪಬ್ಲಿಕ್ ಜನಪರವಾಗಿ ಧ್ವನಿಯಾಗಿ ಬಹುಶಃ ಇವತ್ತು ಅವರ ಪತ್ರಕರ್ತ ಒಂದು ಮಾಧ್ಯಮವನ್ನು ಇವತ್ತು ಪ್ರಾರಂಭ ಮಾಡಿದ್ರು ಬಾಬಾ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದರು ಅವರು ಕೂಡ ಇವತ್ತು ಹಲವಾರು ದಿನಪತ್ರಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಯಾರಿಗೆ ಧ್ವನಿ ಇಲ್ಲ ಅವರ ಪರಿಗೆ ಧ್ವನಿಯಾಗಿ ಅವರು ಬಹುಶಃ ಪತ್ರಕ ಮಾಧ್ಯಮವನ್ನು ಬಹುಶಃ ಸ್ಥಾಪಿಸಿದರು ಬಹುಶಃ ಇವತ್ತು ಅವರು ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದರು ಬಹುಶಃ ಅವರ ಚಿಂತೆ ಏನಂತಂದರೆ ಸಾಮಾಜಿಕವಾದ ಚಿಂತನೆ ಅದಕ್ಕೆ ನಾನು ಎಲ್ಲ ಪತ್ರಕರ್ ಸೋದರಿಗೆ ಹೇಳುವುದಿಷ್ಟೇ ನಿಮ್ಮ ಪ್ರತಿಯೊಂದು ವಿಚಾರಗಳು ಕೂಡ ಅದು ನ್ಯೂಸ್ ಆಗಿರ್ಬೋದು ಇಷ್ಟೊಂದು ವ್ಯೂಸ್ ಮಾತ್ರ ಅಲ್ಲ ಇದೊಂದು ನ್ಯೂಸ್ ಆಗಿರಬೇಕು ಅದಕ್ಕಾಗಿ ಈಗೆಲ್ಲ ಏನಾಗ ವ್ಯೂಸು ಒಂದು ನ್ಯೂಸ್ ಆಗುವಂಥ ಪರಿಸ್ಥಿತಿಯಲ್ಲಿದೆ ಎಲ್ಲಕ್ಕಿಂತ ನಾವು ಮಾಡುವಂತೆ ಎಲ್ಲ ಚರ್ಚೆಗಳು ವಿಚಾರಗಳು ಜನಸಾಮ ಸಮರ್ಪಕ ಮುಟ್ಟಿ ಅವ್ರಿಗೆ ನಮ್ಮ ಮೇಲೆ ಗೌರವ ಬರಬೇಕು ಅವರಿಗೆ ಒಂದು ಪ್ರಯೋಜನ ಆಗಬೇಕಾದರೆ ಪತ್ರಕಾರ ರಂಗದ ಜವಾಬ್ದಾರಿ ಕೂಡ ಬಹಳಷ್ಟು ಇದೆ ಸಭಾಧ್ಯಕ್ಷನಾಗಿ ಬರೀ ನಾನು ಸದಸ್ಯರುಗಳು ಮತ್ತು ಆಡಳಿತ ಮತ್ತು ಪ್ರತಿಪಕ್ಷ ಸ್ಥಾನ ಮಾತ್ರ ಅಲ್ಲ ಅದರ ಜೊತೆಯಲ್ಲಿ ಪತ್ರಕರ್ತರು ಮತ್ತು ಪತ್ರಕ ಮಿತ್ರರನ್ನು ಕೂಡ ಬಂದು ಕೆಲಸ ಮಾಡ್ತಾ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಇದರ ಜೊತೆ ನಮಗೆ ಇವತ್ತು ನಮ್ಮ ಕಾರ್ಯಾಂಗ ಕೂಡ ಅಷ್ಟೇ ಇವತ್ತು ಮಹತ್ವ ಇದೆ ಎಲ್ಲ ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಬದ್ಧತೆಯಿಂದ ಸಾಮಾಜಿಕವಾದ ಚಿಂತನೆಯಲ್ಲಿ ಸರ್ಕಾರದ ಒಂದು ಕನಸು ಏನಿದೆ ಅದನ್ನು ನೆನಸು ಮಾಡಲು ಅತ್ಯಂತ ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸ ಮಾಡಬೇಕು ಅಧಿಕಾರಿಗಳಿಗೆ ಜನಸಾಮಾನ್ಯ ಕೆಲಸ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳಿರ್ಬೋದು ಸ್ವಾಭಾವಿಕ ಅದಕ್ಕಾಗಿ ಹೇಳ್ತಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಏಕೆ ಎಲ್ಲ ಸಮಸ್ಯೆಗಳನ್ನು ವಿಚಾರವನ್ನು ಕಷ್ಟ ಇಟ್ಟುಕೊಂಡು ಜನರಿಗೆ ಆ ಕೆಲಸ ಮಾಡುವಂಥದ್ದು ಸರ್ಕಾರದ ಯೋಜನೆ ಜನಪ ಜನರಿಗೆ ಸರಿಯಾದ ಸಮಯದಲ್ಲಿ ಮುಟ್ಟಿಸುವಂಥದ್ದು ಇದನ್ನೆಲ್ಲ ಸೇರಿಕೊಂಡೇ ಅದಕ್ಕೆ ಹೇಳುವುದು ಸರ್ಕಾರದ ಕೆಲಸ ಇವತ್ತು ದೇವರ ಕೆಲಸ ಅಂತ ಹೇಳಿ ಅದಕ್ಕೆ ದೇವರ ಕೆಲಸ ಮಾಡುವಂಥ ಒಂದು ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಅತ್ಯಂತ ಬದ್ಧತೆಯಿಂದ ಈ ಇಡೀ ನಮ್ಮ ಸರಕಾರಕ್ಕೆ ಮತ್ತು ರಾಜ್ಯಕ್ಕೆ ಎಲ್ಲ ಜನಪ್ರತಿ ಗೌರವ ಬರುವ ರೀತಿಯಲ್ಲಿ ತಮ್ಮ ಕೆಲಸ ಮಾಡಿಕೊಂಡು ಏನೆಲ್ಲ ನಾವು ಸರ್ಕಾರ ಇವತ್ತು ಜನರಿಗೆ ಮುಟ್ಟಿಸುವಂಥ ಯೋಜನೆ ಹಮ್ಮಿಕೊಳ್ತದ ಅದನ್ನು ಜನರಿಗೆ ಮುಟ್ಟಿಸಲಿಕ್ಕೆ ಅದು ಆದ್ಯತೆ ಮೇಲೆ ಮತ್ತು ಪ್ರಾಮಾಣಿಕತೆಯಿಂದ ಅತಿ ಶೀಘ್ರ ಮುಟ್ಟಿಸುವಂಥ ವ್ಯವಸ್ಥೆ ಆಗಲಿ ಬಹುಶಃ ನಮ್ಮೆಲ್ಲರ ಒಗ್ಗಟ್ಟಿನ ಮತ್ತು ಪ್ರೀತಿಪೂರ್ವಕವಾದ ಒಂದು ಪ್ರಯತ್ನ ಮೂಲಕ ಅತ್ಯಂತ ಒಂದು ವಿಶ್ವಾಸಭರತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ಇವತ್ತು ನಿರ್ಮಾಣ ಆಗಲಿ ಅದಕ್ಕೆಲ್ಲ ನಾವು ಕೂಡ ನಮ್ಮ ಸಂಪೂರ್ಣ ಸಹಕಾರ ಕೊಡು ಅಂತ ಹೇಳಿಕೊಳ್ಳುತ್ತಾ ಬಹುಶಃ ನಾನು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ನಿಮ್ಮೆಲ್ಲರ ಹಿತ ಕಾಪಾಡುವಂಥ ಆ ಒಂದು ಜವಾಬ್ದಾರ ಕೆಲಸ ನಾನು ಮಾಡ್ತೇನೆ ನಿಮ್ಮೆಲ್ಲರ ಅದಕ್ಕೆ ಸಹಕಾರ ಇಲ್ಲಿ ನಾನು ಇವತ್ತು ಕೇಳಿಕೊಂಡು ಬಹುಶಃ ಇವತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಹಿರಿಯ ಕಿರಿಯರಿಗೆ ನನ್ನ ಕತೆ ನಾನು ಇವತ್ತು ಸಲ್ಲಿಸಿ ಸ್ವತಂತ್ರವಾಗಿ ಬಂದಂಥವ್ರು ಕೂಡಿದ್ದಾರೆ ಅವರಿಗೂ ಕೂಡ ಅವರನ್ನು ಗಮನಿಸಿಕೊಂಡು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಶುಭಾಶಯ ಸಲ್ಲಿಸಿ ನಿಮ್ಮ ಸಹಕಾರ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಅದೇ ರೀತಿಯಲ್ಲಿ ಹದಿನಾರನೇ ವಿಧಾನಸಭೆಯ ಮೊದಲನೇ ಅಧಿವೇಶನ ಕಾರ್ಯಕ್ರಮ ವರದಿಯನ್ನು ಹದಿನಾರನೇ ವಿಧಾನಸಭೆಯ ಮೊದಲನೇ ಅಧಿವೇಶನ ದಿನಾಂಕ ಇಪ್ಪತ್ತೆರಡನೇ ಮೇ ಇಪ್ಪತ್ತು ಇಂದ ಇಪ್ಪತ್ತನೇ ಇಪ್ಪತ್ತ್ ಮೇ ಇಪ್ಪತ್ತು ಇಪ್ಪತ್ತ್ ವರೆಗೆ ಒಟ್ಟು ಮೂರು ದಿನಗಳ ಕಾಲ ಏಳು ಗಂಟೆ ಹದಿನೈದು ನಿಮಿಷದ ಕಾಲ ಕಾರ್ಯಕಲಾಪ ನಡೆಸಲಾಗಿದೆ ಹದಿನಾರನೇ ವಿಧಾನಸಭೆಗೆ ನೂತನವಾಗಿ ಆಯ್ಕೆಗೊಂಡ ಒಟ್ಟು ಇನ್ನೂರ ಇಪ್ಪತ್ತ್ ಮೂರು ಮಾನ್ಯ ಸದಸ್ಯರುಗಳು ಘನವೆತ್ತ ರಾಜ್ಯಪಾಲರಿಂದ ನೇಮಕಗೊಂಡ ಹಂಗಾಮಿ ಸಭಾಧ್ಯಕ್ಷರಾದ ಶ್ರೀ ಅವರು ಇವರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ದಿನಾಂಕ ಇಪ್ಪತ್ನಾಲ್ಕು ಐದು ಇಪ್ಪತ್ ಮೂರರಂದು ಸಭಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಹದಿನಾರನೇ ವಿಧಾನಸಭೆ ಸಭಾಧ್ಯಕ್ಷನಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿರುತ್ತದೆ ಸದನ ನಡೆಸಲು ಸಹಕರಿಸಿದ ಎಲ್ಲ ಸಭಾ ನಾಯಕರಂತಹ ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಚಿವ ಸಂಪುಟ ಸದಸ್ಯರಿಗೆ ಎಲ್ಲ ಸದಸ್ಯರುಗಳಿಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ಇಲಾಖೆಯ ಮುಖ್ಯಸ್ಥರಿಗೆ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ವಿಧಾನಸಭೆ ಸಚಿವಾಲಯದ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಈಗ ರಾಷ್ಟ್ರಗೀತೆಯೊಂದಿಗೆ ಸದಾವನ್ನು ಅನಿರ್ದಿಷ್ಟ ಅವಧಿಗೆ